ವಿಜಯಪುರ ನಗರ ಮತಕ್ಷೇತ್ರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಗೆಲುವು ಸಂಪೂರ್ಣ ಬೋಗಸ್ ಗೆಲುವಾಗಿದ್ದು ಬೋಗಸ್ ಮತದಾನದ ಆರೋಪವನ್ನು ಗಂಭೀರವಾಗಿ ಪರಿಗಣಿಸಿ ನ್ಯಾಯಾಂಗ ತನಿಖೆ ನಡೆಸಬೇಕು ಅಂತ ಕಾಂಗ್ರೆಸ್ನ ಪಾಲಿಕೆ ಸದಸ್ಯರು ಒತ್ತಾಯಿಸಿದ್ದಾರೆ। मंगलवार पत्रिकागोष्ठियल्ली मातनाडिद कांग्रेस मुखंड अब्दुल रज़ाक होर्ती विजयपुर मतदाररर पट्टियल्ली असंबद्धवागि हेसरुगळन्नु सेर्पडे माडलागिदे। ई बग्गे दाखले समेत जिला चुनावणा अधिकारिगळिगे संबंधिसिद आर्वोगळिगे लिखित दूरु सल्लिसलागिदे। आदरू कूड अधिकारिगळु बीजेपी कैगोंबेयागि वर्तिसिद फलवागि विजयपुर नगरदल्ली कांग्रेस अभ्यर्थी सोलुवंतागिदे अंत दूरिद्दारे। चिंचोळि मोदलाद भागद मतदाररन्न विविध तांडगळल्लि मतदाररर पट्टियल्ली असंबद्धवागि सेर्पडे माडलागिदे। ಮೇಲ್ನೋಟಕ್ಕೆ ಬೋಗಸ್ ಮತದಾರರ ಸೇರ್ಪಡೆಯಲ್ಲಿ ದೊಡ್ಡ ಮಟ್ಟದ ಮೋಸ ನಡೆದಿರುವುದು ಸ್ಪಷ್ಟವಾಗ್ತಿದೆ। ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾದ ಮತದಾರರು ವಿಜಯಪುರ ನಗರದ ಬಡಾವಣೆಗಳಲ್ಲಿನ ಕಾಯಂ ನಿವಾಸಿಯಾಗಿಲ್ಲ ಅಂತ ದೂರಿದ್ರು। ವಿಜಯಪುರ ನಗರ ಶಾಸಕರು ಹಾಗೂ ಅವರ ಹಿಂಬಾಲಕರು ಆರ್ವೋಗಳನ್ನು ಹೆದರಿಸಿ ಮತದಾರರ ನಕಲಿ ಹೆಸರುಗಳನ್ನು ಸೇರ್ಪಡೆ ಮಾಡಿದ್ದಾರೆ ಅಂತ ಆರೋಪ ಮಾಡುತ್ತಿದ್ದಾರೆ। ಬಿಜೆಪಿ ಅವರು ನಕಲಿ ಮತದಾನ ಮಾಡಿದ್ದಾಗಿ ಆರೋಪ ಮಾಡುತ್ತಾ ಇರೋ ಕಾಂಗ್ರೆಸ್ಸಿಗರೇ ನಕಲಿ ಮತದಾನ ಮಾಡಿರೋದ್ರ ಬಗ್ಗೆ ಸಾಕ್ಷ್ಯಾಧಾರ ಸಮೇತ ಪತ್ತೆ ಹಚ್ಚಿದ್ದು ಸ್ವತಃ ಕಾಂಗ್ರೆಸ್ ಅಭ್ಯರ್ಥಿಯ ಹೆಸರೇ ಎರಡು ಕಡೆ ಮತದಾರರ ಪಟ್ಟಿಯಲ್ಲಿದೆ। ಬಹುತೇಕ ಮುಸ್ಲಿಂ ಮತದಾರರು ಡಬಲ್ ತ್ರಿಬಲ್ ಕಡೆ ಮತದಾನ ಮಾಡಿದ್ದಾರೆ ಅಂತ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಿರುಗೇಟು ಕೊಟ್ಟಿದ್ದಾರೆ। ಸತ್ತವರನ್ನ ಮತದಾರರ ಪಟ್ಟಿಯಲ್ಲಿ ಉಳಿಸಿಕೊಂಡು ಅವರ ಹೆಸರಿನಲ್ಲಿಯೂ ಮತ ಚಲಾಯಿಸಿದ್ದಾರೆ। ಅಂತಿಮ ಮತದಾರರ ಪಟ್ಟಿಯಲ್ಲಿ ಬಹುತೇಕ ಬೂತ್ಗಳಲ್ಲಿ ನಾಲ್ಕು ಕಡೆ ಹೆಸರುಗಳನ್ನು ಉಳಿಸಿಕೊಂಡಿದ್ದನ್ನ ಪತ್ತೆ ಮಾಡಿದ ನಮ್ಮ ಬೆಂಬಲಿಗರು ನನ್ನ ಗಮನಕ್ಕೆ ಬಂದಾಗ ಏಪ್ರಿಲ್ 17 ರಂದು ರಾಜ್ಯ ಚುನಾವಣಾ ಆಯುಕ್ತರು ಜಿಲ್ಲಾಧಿಕಾರಿ ಉಪವಿಭಾಗಾಧಿಕಾರಿಗೆ ಮನವಿ ಸಲ್ಲಿಸಿರುವುದಾಗಿ ಯತ್ನಾಳ್ ತಿಳಿಸಿದ್ದಾರೆ।